ಎಲ್ಲರಿಗೂ ನಮಸ್ತೆ. ನಾನು ಕಾಂಚನ ಗಂಗಾ. ಇವತ್ತು ನಾನು ಕತೆ ಜೊತೆಗೆ ಎಲ್ಲರಿಗೂ ರಿಡಲ್ಸ್ನ ತಗೊಂಡ್ ಬಂದಿನಿ. ಏನ್ ರಿಡಲ್ಸ್? ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರಿ. ಆ ರಿಡಲ್ಸ್ದು ಆನ್ಸರ್ ಕೂಡ ನಿಮ್ಗೆ ನಾನು ಕೊಡ್ತೀನಿ. ಮಹಾಭಾರತ ನಾವೆಲ್ಲರೂ ಕೇಳಿರ್ತೀವಿ. ಮಹಾಭಾರತ ಯಾರು ಬರೆದಿದ್ದು? ವೇದವ್ಯಾಸರ ಅಲ್ಲ, ಶ್ರೀ ಗಣಪತಿ. ಗಣಪತಿ ವೇದವ್ಯಾಸರು ಹೇಳ್ತಾ ಇರ್ಬೇಕಾದ್ರೆ ಮಹಾಭಾರತನ ಬರೆದಿರೋದು ಅಲ್ವಾ? ಸೊ ದಿಸ್ ಇಸ್ ಒನ್ ಆಫ್ ಆರ್ ಗ್ರೇಟೆಸ್ಟ್ ಅಂಡ್ ಲಾಂಗೆಸ್ಟ್ ಎಪಿಕ್ಸ್ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು. ಫಸ್ಟ್ ವೇದವ್ಯಾಸರನ್ನ ಬರಿಬೇಕು ಅಂತ ಅನ್ಕೊಂಡಾಗ ನಾನು ಹೇಗ್ ಬರೀಲಿ, ನಾನು ಮನಸ್ಸಲ್ಲಿ ನನಗದು ಮಹಾಭಾರತ ಬರ್ತಾ ಇದ್ರೆ ಕೈಯಲ್ಲಿ ಬರ್ಕೊಂಡು ಹೋಗೋದು ಕಷ್ಟ ಆಗತ್ತಲ್ಲ ಅಂತ ಅನ್ಬಿಟ್ಟು ಯೋಚನೆ ಮಾಡಿದಾಗ, ಅವರು ಬೆಸ್ಟ್ ಪರ್ಸನ್ ಇದನ್ನ ಬರೆಯೋಕ್ಕೆ ನಾನು ಹೇಳ್ತಾ ಇರ್ಬೇಕಾರೆ ಯಾರು ಅಂತ ಯೋಚನೆ ಮಾಡಿದಾಗ ಪಾರ್ವತಿ ಮತ್ತೆ ಶಿವನ ಪುತ್ರ ಶ್ರೀ ಗಣಪತಿ ಅವ್ರ ಮನಸ್ಸಲ್ಲಿ ಬರ್ತಾರೆ. ಸೊ ಆವಾಗ ವ್ಯಾಸರು ಹೋಗ್ಬಿಟ್ಟು ಗಣಪತಿನ ಕೇಳಿದಾಗ, ಈಗ ಮನೇಲೂ ಅಮ್ಮ ಅಪ್ಪಂದ್ರು ಮಕ್ಕಳನ್ನ ಏನಾದ್ರು ಕೇಳಿದಾಗ ಮಕ್ಕಳು ಶರತ್ ಹಾಕ್ತಾರಲ್ವಾ, ಆ ನಾನಂಗೆ ಇದು ಮಾಡ್ಕೊಡ್ತೀನಿ ಬಟ್ ನಂಗೆ ಚಾಕ್ಲೇಟ್ ತಗೊಡ್ತೀಯಾ ಅಂತ. ಸೊ ಅದೇ ಥರ ಶ್ರೀ ಗಣಪತಿ ಕೂಡ ವ್ಯಾಸರಿಗೆ ಒಂದು ಶರತ್ ಹಾಕಿದ್ರು. ಏನು ಅಂತಂದ್ರೆ, ನಾನೇನೋ ಬರಿತೀನಿ ಆದ್ರೆ ಮಧ್ಯದಲ್ಲಿ ನಿಲ್ಸಲ್ಲ, ನೀವೇನಾದ್ರು ಹೇಳದನ್ನ ಡಿಲೇ ಮಾಡಿಬಿಟ್ರೆ ನಾನು ಮಧ್ಯದಲ್ಲಿ ನಿಲ್ಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಸರು ಯೋಚನೆ ಮಾಡಿಬಿಟ್ಟು, ಆಯ್ತಪ್ಪ ನೀನು ಹೇಳ್ದಂಗೆ ಆಗಲಿ, ಆದರೆ ನಂದು ಒಂದು ಶರ್ತ್ ಇದೆ. ಏನು ಅಂತಂದರೆ, ನೀನು ಬರಿಬೇಕಾದ್ರೆ ಒಂದೊಂದು ಶ್ಲೋಕನೂ ಅರ್ಥ ಮಾಡಿಕೊಂಡು ಅದನ್ನು ಬರಿಬೇಕು ಅಂತ ಹೇಳ್ತಾರೆ. ಹ್ಞೂ ಅಂತ ಗಣಪತಿನ ಒಪ್ಕೊಂಡು ಗಣಪತಿ ಅದನ್ನು ಬರೆಯೋಕ್ಕೆ ಮಹಾಭಾರತನ ಬರೆಯೋಕ್ಕೆ ಶುರು ಮಾಡಿದಾಗ ವ್ಯಾಸರು ಬೇಗ 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 ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ವೇಗದಲ್ಲಿ ಗಣಪತಿ ಕೂಡ ಮಹಾಭಾರತನ ಬರ್ಕೊಂಡು ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ವ್ಯಾಸರು ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ತಗೊಳ್ಳೋ ಅಂತ ಸಂದರ್ಭದಲ್ಲಿ ಅವರು ಮಧ್ಯದಲ್ಲಿ ರಿಡಲ್ಸ್ನ ಹಾಕ್ತಾರೆ. ಅಂತಂದ್ರೆ ವ್ಯಾಸ ಕೂಟಗಳು ಅಂತ ನಾವಿದನ್ನ ಮಹಾಭಾರತದಲ್ಲಿ ಕರಿತೀವಿ. ಮಧ್ಯದಲ್ಲಿ ರಿಡಲ್ಸ್ ಹಾಕಿದಾಗ ಏನಾಗುತ್ತೆ, ಗಣಪತಿ ಟೈಮ್ ತಗೊಳ್ತಾರೆ. ಸೊ ಅದನ್ನ ಯೋಚನೆ ಮಾಡಿ, ಓ ಈ ರಿಡಲ್ದು ಆನ್ಸರ್ ಇದಿರ್ಬೋದು ಅಂತ ಯೋಚನೆ ಮಾಡಿ ಬರಿಬೇಕಾದ್ರೆ ಅವ್ರದ್ದು ಬರೆಯುವಂತ ಒಂದು ವೇಗ ಡಿಲೇ ಆಗುತ್ತೆ. ಸೊ ವ್ಯಾಸರು ಮಹಾಭಾರತನ ನಿಧಾನಕ್ಕೆ ಆರಾಮಾಗಿ ಅವ್ರಿಗೆ ಹೇಳಿ ಮುಗಿಸ್ತಾರೆ. ಸೊ ಇದನ್ನೇ ನಾವು ವ್ಯಾಸ ಕೂಟಗಳು ಅಂತ ಕರೆಯೋದು. ಹಾಗೆ ನೀವು ಗಮನಿಸಿದ್ರೆ ಮಹಾಭಾರತದ ಏನು ಟೆಕ್ಸ್ಟ್ ಇದೆ ಅದು ಬೇರೆ ಸಾನ್ಸ್ಕ್ರಿಟ್ ಟೆಕ್ಸ್ಟ್ಗಳಿಗಿಂತ ಸ್ವಲ್ಪ ಕಷ್ಟವಾಗಿದೆ. ದ ರೀಸನ್ ಇಸ್ ದಿಸ್, ಬಿಕಾಸ್ ವ್ಯಾಸರು ಹೇಳ್ತಾ ಹೇಳ್ತಾ ಕಷ್ಟಕಷ್ಟವಾದ ಪದಗಳನ್ನ ಉಪಯೋಗಿಸಿ ಗಣಪತಿನ ಯೋಚನೆ ಮಾಡೋ ಥರ, ಗಣಪತಿಗೆ ಒಂದು ಸೆಕೆಂಡ್ ವೇಟ್ ಮಾಡಿ ಬರೆಯೋ ಥರ ಮಾಡಿರೋ ಒಂದು ಲೆಕ್ಕ. ಇದು ಯಾವ್ತರ ಅಂತಂದರೆ, ಈಗ ಅಮ್ಮ ಮಕ್ಕಳಿಗೆ ಫೋನ್ ಕೊಟ್ಬಿಟ್ಟು, ಏ ನಂಗೆ ಇದೊಂದು ಸ್ವಲ್ಪ ಕೆಲಸ ಇದೆ, ಇದೇನು ಸ್ವಲ್ಪ ನೋಡ್ ಮಾಡಿಕೊಟ್ಬಿಡು, ಹಾಂ ಆಯ್ತಮ್ಮ ಆಗೋಯ್ತು ಬೇಗ ತಗೋ ನೆಕ್ಸ್ಟ್ ಇನ್ನೇನು ಅಂತ ಮಕ್ಕಳು ಹೇಗೆ ಬೇಗ ಬೇಗ ಅಂತ ಕೇಳ್ತಾ ಇರ್ತಾರೆ. ಅಮ್ಮ ಆಯ್ತು ಕಣೋ ಹೇಳ್ತೀನಿ ತಡಿ ಅಂತ ಹೇಳ್ತಾ ಇರ್ತಾರೋ, ಅದೇ ಒಂದು ಸಂಬಂಧನ ನಾವು ಇದರಲ್ಲಿ ನೋಡ್ತೀವಿ. ಸೊ ಜೊತೆಗೆ ಮೊದಲನೇ ಕೂಟ ಅಂದರೆ ಮೊದಲನೇ ರಿಡಲ್ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ. ಯಾವುದು ಒಂದು ಪದಾರ್ಥ ಎಂಜಲಾಗಿರುವಂಥ ಒಂದು ಪದಾರ್ಥ ನಾವು ದೇವರಿಗೆ ಅರ್ಪಿಸ್ತೀವಿ, ಎಂಜಲಾಗಿರುವಂಥ ಒಂದು ಪದಾರ್ಥ ದೇವರಿಗೆ ನಾವು ಶ್ರೇಷ್ಠವಾಗಿ ಅರ್ಪಿಸ್ತೀವಿ. ಯೋಚನೆ ಮಾಡ್ತಾ ಇದ್ದೀರಾ ಯಾವುದು ಅಂತ, ಸ್ವಲ್ಪ ಯೋಚನೆ ಮಾಡಿ. ಎಂಜಲಾಗಿರುವಂಥ ಪದಾರ್ಥ ನಾವು ಎಲ್ಲಿಡ್ತೀವಿ ದೇವರಿಗೆ? ಎಷ್ಟು ಮಡಿಯಾಗಿ ನಾವೆಲ್ಲ ಪದಾರ್ಥಗಳನ್ನ ಇರ್ತೀವಿ ಅಲ್ವಾ, ಇದು ಎಂಜಲಾಗಿರುವಂಥ ಒಂದು ಕುಡಿಯುವಂಥ ಪದಾರ್ಥ. ಯೋಚನೆ ಮಾಡಿ ಯಾವುದು ಅಂತ. ವಿಡಿಯೋನ ಕೊನೆಯಲ್ಲಿ ನನಗೆ ಆನ್ಸರ್ನ ತಿಳಿಸ್ಕೊಡ್ತೀನಿ. ಎರಡನೇದು, ಯಾವುದು ಒಂದು ಪದಾರ್ಥ ಒಂದು ಅನಿಮಲ್ ಒಂದು ಇನ್ಸೆಕ್ಟ್ನ ವಾಂತಿಯಿಂದ ಆಗಿರೋ ಪದಾರ್ಥನ ನಾವು ದೇವರಿಗೆ ಅರ್ಪಿಸ್ತೀವಿ? ಯಾವ ಇನ್ಸೆಕ್ಟಿನ ವಾಂತಿಯಿಂದ ಆಗಿರುವಂಥ ಒಂದು ಪದಾರ್ಥನ ನಾವು ದೇವರಿಗೆ ಅರ್ಪಿಸ್ತೀವಿ? ಯೋಚನೆ ಮಾಡಿ ಯಾವ್ದಿರ್ಬೋದು ಅದು. ವಾಂತಿ ವಾಂತಿ ನಾವು ದೇವರಿಗೆ ಅರ್ಪಿಸ್ತೀವ? ಆನ್ಸರ್ ವಿಡಿಯೋನ ಕೊನೆ. ಮೂರನೇದು, ಯಾವುದು ಒಂದು ವಸ್ತು ಒಂದು ಇನ್ಸೆಕ್ಟಿನ ಸತ್ತಿರೋ ದೇಹದಿಂದ ಮಾಡಿರೋದು ನಾವು ದೇವರಿಗೆ ಶ್ರೇಷ್ಠವಾಗಿ ಅರ್ಪಿಸ್ತೀವಿ? ಸತ್ತಿರೋ ದೇಹದಿಂದ ಮಾಡಿರುವಂಥ ಒಂದು ವಸ್ತು ನಾವು ದೇವರಿಗೆ ಶ್ರೇಷ್ಠ ಅಂತ ಅಂದ್ಬಿಟ್ಟು ಅರ್ಪಿಸ್ತೀವಿ? ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ. ಗೊತ್ತಾಯ್ತಾ? ಆನ್ಸರ್ ಸಿಕ್ಕಿರೋರು ವೆರಿ ಗುಡ್, ಸಿಕ್ಕಿರೋರಿಗೆ ನನಗೆ ಆನ್ಸರ್ ಹೇಳ್ತೀನಿ. ಮೊದಲನೇದಾಗಿ ನಾವು ಎಂಜಲಾಗಿರುವಂಥ ಪದಾರ್ಥ ಏನು ದೇವ್ರಿಗೆ ಅರ್ಪಿಸ್ತೀವಿ ಅಂತಂದರೆ ಹಾಲು. ನಾವು ಹಾಲು ಕರಿಯೋಕ್ಕೆ ಮುಂಚೆ ಕಾಫಿ ಏನಿರುತ್ತೆ ಹಸುವಿನ ಮರಿ, ಆ ಹಸು ಹಾಲು ಕುಡ್ದಾದ್ಮೇಲೆಲ್ಲ ನಾವು ಹಾಲನ್ನ ಕರಿಯೋದು. ಹಾಗೆ ಅಂದರೆ ಅದು ಎಂಜಲು ಮಾಡಿರುತ್ತೆ. ಸೊ ಎಂಜಲಿಂದ ಬಂದಿರೋ ಎಂಜಲು ಮಾಡ್ಕೊಂಡು ಬಂದಿರುವಂಥ ಪದಾರ್ಥ ಹಾಲನ್ನ ನಾವು ದೇವರಿಗೆ ಅರ್ಪಿಸ್ತೀವಿ. ಎರಡನೇದು, ವಾಂತಿ ಯಾವ ವಸ್ತು ವಾಂತಿಯಿಂದ ಆಗಿರುವಂಥ ಒಂದು ಪದಾರ್ಥ ಅಂತಂದರೆ ಹನಿ, ಜೇನುತುಪ್ಪ. ಜೇನು ಮಾಡಬೇಕಾದ್ರೆ ಅದು ಬಾಯಿಂದ ವಾಮಿಟ್ ಮಾಡುವಂಥ ಒಂದು ಪದಾರ್ಥ ಅಲ್ವಾ. ಸೊ ಅದು ದೇವರಿಗೆ ಶ್ರೇಷ್ಠ ಅಂತ ನಾವು ಅರ್ಪಿಸ್ತೀವಿ.
ಮೂರನೇದು ಸತ್ತಿರೋ ದೇಹದಿಂದ ಮಾಡಿರೋ ಒಂದು ಪದಾರ್ಥ ಅಂತಂದ್ರೆ ಸಿಲ್ಕ್. ಸಿಲ್ಕ್ ವಾರ್ಮ್ ಸತ್ತಾಗ್ಲಿ ನಾವು ಅದರಿಂದ ಸಿಲ್ಕ್ ತೆಗೆದು ಸಿಲ್ಕ್ ಸಾರಿ ಸಿಲ್ಕ್ ಬಟ್ಟೆನ. ನಿಮಗೂ ಇದೇ ತರ ಇನ್ನ ಬಾಕಿ ಕೂಟಗಳು ಗೊತ್ತಾ, ಮಹಾಭಾರತದಲ್ಲಿ ಇರೋ ರಿಡಲ್ಸ್ ಗೊತ್ತಾ, ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ಗಣಪತಿ ಬಪ್ಪ ಮೌರ್ಯ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾರು ಕಲ್ಚರಲ್ ಫೌಂಡೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಸಿಗ್ತೀನಿ. ನಮಸ್ಕಾರ.